हलवर वीडियो हाड़ हेको मकड़ी प्राक्टिस अंदकते हैं हाड़ हेको इवत कथे हेतने गमन कमे ना कश्ने उत्तर सवा जवाब कल्स वॉयस मेसेज मूलक ध्वनि मुद्रण में कल्स अद्र जो बेरे कल वर्क कथे प्रारंभ में सर कूरी ಒಬ್ಬ ರೈತ ಇದ್ದ ಆ ರೈತನ ಹೆಸರು ಮುಸ್ತಾಕ್ ಅಂತ ಆಗಿತ್ತು ಅತ ಕೆತ್ತಿಮೆ ಕಾಮಕನವನು ಅವನಿಗೆ ಹೊಲದಲ್ಲಿ ಕೆಲಸ ಮಾಡುವನು ಬಾತುಕೋಳಿಗಳನ್ನು ಸಾಕಿದ್ದ ಅದರಲ್ಲಿ ಎಲ್ಲ ಬಾತುಕೋಳಿಗಳು ಮೊಟ್ಟೆಗಳನ್ನು ಕೊಡ್ತಿದ್ವು ಅದನ್ನು ತಗೊಂಡು ಪೇಟೆಗೆ ತಗೊಂಡು ಮಾರ್ತಿದ್ದ ಬಂದ ದುಡ್ಡಿನಲ್ಲಿ ಜೀವನ ನಿರ್ವಹಣೆ ಮಾಡ್ತಿದ್ದ ಜೀವನ ಸಾಗಿಸ್ತಿದ್ದ ಒಂದು ದಿನ ಒಂದು ಬಾತುಕೋಳಿ ಚಿನ್ನದ ಮೊಟ್ಟೆ ಇಡ್ತು ಸೋನೆ ಕಾಣ್ತ ಅದನ್ನು ಇಡ್ತು ಅದನ್ನು ತಗೊಂಡು ಹೋಗಿ ಅವನು ಪೇಟೆಗೆ ಮಾರ್ದ ಹೀಗೆ ದಿನ ತಗೊಂಡು ಪೇಟೆಗೆ ಮಾರೋದು ಅದರಿಂದ ದುಡ್ಡು ತಗೊಂಡು ಅದನ್ನೇನು ಮಾಡೋದು ಮನೆಗೆ ಬೇಕಾದ ಸಾಮಾನು ತರೋದು ಮಾಡ್ತಾ ಇದ್ದ ಹೀಗೆ ಮಾಡ್ತಾ ಮಾಡ್ತಾ ದೊಡ್ಡ ಅರಮನೆಯಂತ ಮನೆಯನ್ನು ಕಟ್ಟಿದ ಆ ಮನೆಯನ್ನು ಕಟ್ಟಿದ ಜೊತೆಗೆ ಏನೇನು ಬೇಕು ಅದಕ್ಕೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟ ಆಮೇಲೆ ಅವನಿಗೆ ಒಂದು ದಿವಸ ಆಲೋಚನೆ ಬಂತು ಇದು ದಿನಾಲೂ ಒಂದೇ ಮೊಟ್ಟೆ ಕೊಡ್ತಾ ಇದೆಯಲ್ಲ ಏನು ಮಾಡೋಣ ಇದು ಮೊಟ್ಟೆ ಬಹಳ ಮೊಟ್ಟೆ ಇರ್ಬೋದು ಚಿನ್ನದ ಮೊಟ್ಟೆ ಅಂತ ತಿಳ್ಕೊಂಡು ಒಂದು ಚಾಕು ತಂದ ಚಾಕು ತಂದ್ಕೊಂಡು ಅದರ ಮೊಟ್ಟೆನ ಕರ 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 ಅಂತ ಕತ್ತರಿಸಿದ ಅದನ್ನು ನೋಡ್ತಾನೆ ಒಂದೇ ಮೊಟ್ಟೆ ಆಗ ಅವನ ತಲೆ ಮೇಲೆ ಕೈ ಹೊತ್ಕೊಂಡ್ಬಿಟ್ಟೆ ಗಳ 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 ಅಂತ ಹೇಳಿ ಪ್ರಾರಂಭ ಮಾಡ ಈ ಕಥೆಯ ನೀತಿ ಏನು ನಾವು ಅತಿ ಆಸೆ ಮಾಡಬಾರ್ದು ಎಲ್ಲರಿಗೂ ಆಸೆ ಇರ್ತದೆ ಆದರೆ ಅತಿಯಾಗಿ ಆಸೆಯನ್ನು ಮಾಡಬಾರ್ದು ಅನ್ನೋ ಕಥೆ ಹೇಳ್ತದೆ ಕಥೆಯನ್ನು ಹೇಳ್ತದೆ ಈ ಕಥೆಯ ಮೇಲೆ ಒಂದು ಪ್ರಶ್ನೆ ಇದೆ ನಾಲ್ಕು ಆ ಪ್ರಶ್ನೆಗೆ ಆನ್ಸರನ್ನು ನೀವು ಕಡೆಗೆ ಕಳಿಸ್ತೀವಿ ಒಂದನೇ ಪ್ರಶ್ನೆ ರೈತನ ಹೆಸರು ಏನಾಗಿತ್ತು ಎರಡನೇ ಪ್ರಶ್ನೆ ರೈತ ಮೊಟ್ಟೆಗಳನ್ನು ಬಂಗಾರದ ಮೊಟ್ಟೆಗಳನ್ನು ಮಾರಲು ಎಲ್ಲಿಗೆ ಹೋಗುತ್ತಿದ್ದನು ಮತ್ತೊಂದು ಪ್ರಶ್ನೆ ರಿಪೀಟ್ ಮಾಡ್ತೇನೆ ರೈತ ಬಂಗಾರದ ಮೊಟ್ಟೆಗಳನ್ನು ಮಾರಲು ಎಲ್ಲಿಗೆ ಹೋಗುತ್ತಿದ್ದನು ಮೂರನೇ ಪ್ರಶ್ನೆ ಏನಿದೆ ಈ ಕಥೆಯ ನೀತಿ ಏನು ಈ ಕಥೆಯಿಂದ ಏನು ತಿಳಿದು ಬರ್ತದೆ ಅನ್ನೋದನ್ನು ಹೇಳಬೇಕು ಈ ರೀತಿ ಮೂರು ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕು ಆದರೆ ಮುಂದೆ ವಿಡಿಯೋದಲ್ಲಿ ಕೆಲವೊಂದು ಹೇಳ್ತಾ ಹೋಗ್ತೀನಿ ಅದನ್ನು ಮಾಡಬೇಕಾಗ್ತದೆ ಏನಾಗಿದೆ ಅಂತ ಹೇಳಿದ್ರೆ ನೀವು ಈಗಾಗಲೇ ಅ ಆದಿಂದ ಳ ಅಕ್ಷರಗಳನ್ನು ಬರೆದಿದ್ದೀರಲ್ವಾ ಇಲ್ಲಿ ಅ ಆದಿಂದ ಅಮ್ಮ ಅನ್ನ ಸ್ವರ ಅಂತವೆ ಇದರ ಸಹಾಯದಿಂದ ಇವು ಉಚ್ಚಾರ ಮಾಡಿ ನಾವೇನು ಮಾಡ್ತೇವೆ ಬಳ್ಳಿ ಅಥವಾ ಕಾಗುಣಿತವನ್ನು ಬರೀತೇವೆ ಹೇಳಿದ್ದೇನೆ ನಾವು ಇಲ್ಲಿ ಈಗ ಇಲ್ಲಿ ನೋಡೋಣ ನಾವೇನು ಮಾಡಿದ್ವಿ ಈಗ ತಲೆಗೊಟ್ಟು ಇಳಿಗೊಟ್ಟನ್ನು ಪರಿಚಯ ಮಾಡಿಕೊಂಡಿದ್ವಿ ಇವತ್ತು ನಾವು ಕೊಂಬು ಹೂ ಅಂದರೆ ಕೊಂಬು ಕೊಂಬನ್ನು ಬಳಸಿ ಬಳಸುವಂಥ ಕಾಗುಣಿತವನ್ನು ನೋಡ್ತೇವೆ ಅದೇ ರೀತಿ ಊ ಅಂತ ದೀರ್ಘ ಕೊಂಬು ಬರುವಂಥ ಕಾಗುಣಿತ ಅಕ್ಷರಗಳನ್ನು ನೋಡ್ತೇವೆ ಹೇಗಾಗ್ತದೆ ಇಲ್ಲಿ ನೋಡೋಣ ಒಂದು ಉದಾಹರಣೆ ನೋಡೋಣ ಇದು ಶ ಅಂತ ಇದೆ ಅಕ್ಷರ ಅಂತ ಇಟ್ಕೊಳ್ಳಿ ಇದಕ್ಕೆ ಹೀಗೆ ತಾಗದಾಗ ಏನಾಯ್ತು ಇದು ಶೂ ಅಂತ ಆಯಿತು ಅಲ್ವಾ ಇದಕ್ಕೆ ಏನಂತೇವೆ ನಾವು ಶೂ ಕೊಂಬು ಕೊಟ್ಟಾಗ ಶೂ ಅಂತ ಆಯಿತು ಅದೇ ಬೇಡ ಬೇರೆ ಅಕ್ಷರಕ್ಕೆ ತಗೊಳ್ತೀನಿ ಚ ಅಂತ ಇದೆ ಚಕ್ಕೆ ಹೀಗೆ ಕೊಂಬು ಕೊಟ್ಟಾಗ ಏನಾಯ್ತು ಅದು ಚೂ ಅಂತ ಆಯಿತು ಬೇರೆ ಒಂದು ಕೊಂಬು ದೀರ್ಘ ಕೊಂಬು ಇದ್ರೆ ಏನಾಗುತ್ತೆ ಈ ರೀತಿ ಬರುತ್ತೆ ಚೂ ಊ ಅನ್ನೋ ಸ್ವರ ಸೇರಿ ಆಗಿರುತ್ತೆ ಚೂ ಅಂತ ಹೇಳುತ್ತೆ ಆಗ್ತದೆ ಈ ರೀತಿಯಲ್ಲಿ ಆಗಿರುತ್ತೆ ನಿಮಗೆ ಅದನ್ನು ನಾನೇನು ಮಾಡ್ತಾನೆ ಇದು ಒಂದು ಕಡೆ ತೋರಿಸ್ತೇನೆ ಇಲ್ಲಿ ಇದೇನು ಊ ಸ್ವರ ಸೇರಿದಾಗ ಕೂ ಕೂ ದೊಡ್ಡ ಊ ಸ್ವರ ಸೇರಿದಾಗ ಕೂ ಆಯಿತು ದೀರ್ಘ ಕೊಂಬು ಅಂತ ಹೇಳ್ತೇವೆ ಅದೇ ರೀತಿಯಲ್ಲಿ ಕೂ ಕೂ ಗೂ ಗು ಹಾಗೆ ಬರಿತಾ ಬರಿತಾ ನಾವೇನು ಮಾಡಬೇಕು ಲೂಲುವರೆಗೆ ಬರೀದನ್ನು ಕಲಿಸ್ಬೇಕು ಅವರಿಗೆ ನೇರವಾಗಿ ಕಕಾಕಿಗೆ ಕುಕ್ಕು ಬಳ್ಳಿಯನ್ನು ಯಾವಾಗಲೂ ಕಲಿಸಬಾರ್ದು ಯಾಕೆಂದರೆ ಅವರಿಗೆ ಕನ್ನಡ ಪರಿಚಯ ಭಾಷೆ ಆಗಿರ್ತದೆ ಅವರಿಗೆ ನೇರವಾಗಿ ಕಕಾಕಿಕ್ಕಿ ಕುಕ್ಕು ಹೇಳಿದ್ರು ಹೇಳಿಸ್ಬೋದು ಬೇಕಾದರೆ ಬರೆಸ್ಲಿಬಾರ್ದ್ರೆ ಕಕ ಅಷ್ಟೇ ಬರೆಸ್ಬೇಕು ಆಮೇಲೆ ಕೀಕಿಯಿಂದ ಲೀಲಿ ಆಮೇಲೆ ಕುಕ್ಕುದಿಂದ ಲೂಳು ಇದೇ ರೀತಿಯಲ್ಲೇ ಮಾದರಿ ಬರೆಸ್ಬೇಕು ಅದಕ್ಕೆ ಸಂಬಂಧಪಟ್ಟ ಪದಗಳನ್ನು ನೀವು ಬರೆಸ್ಬೇಕಾಗ್ತದೆ ಈಗ ಇಲ್ಲಿ ನೋಡುವ ಇಲ್ಲಿ ಒಂದಿಷ್ಟು ಉದಾಹರಣೆಯನ್ನು ಬರೆದಿದ್ದೇವೆ ಇದು ಕ ಅನ್ನೋದು ಅರ್ಧ ವ್ಯಂಜನ ಅಂತ ಹೇಳ್ತೇವೆ ಅದಕ್ಕೆ ಈ ಸ್ವರಗಳು ಏನಿದೆ ಸೇರಿದಾಗ ಮಾತ್ರ ಇದು ಸ್ವರ ಸ್ವತಂತ್ರವಾದೊಂದು ಅಕ್ಷರ ಆಗ್ತದೆ ಅಥವಾ ಬಳ್ಳಿ ಆಗ್ತದೆ ಅಥವಾ ಕಾಗುಣಿತ ಆಗ್ತದೆ ಕು ಕು ಆಗ್ತದೆ ನೀವು ಇಷ್ಟೆಲ್ಲ ಬಿಡಿಸಿ ಬರಿಬೇಕು ಅಂತ ಹೇಳ್ತಾ ಇಲ್ಲ ನಾನು ಈಗ ಗು ಅಂತ ಇದ್ರೆ ಗು ಗೂ ಇಷ್ಟೇ ಬರೆಸಿ ಅವರಿಗೆ ಆಮೇಲೆ ಘು ಗೂ ಇಷ್ಟೇ ಬರೆಸೋದು ಆಮೇಲೆ ಜ್ಞವನ್ನು ನಾವು ಬಳಕೆ ಬಹಳ ಕಡಿಮೆ ಮಾಡ್ತೀವಿ ಇದನ್ನು ಬಿಟ್ಟು ನಡೀತದೆ ಜ್ಞಾನು ಸಹ ನಮ್ಮ ಕನ್ನಡದಲ್ಲಿ ಬಳಕೆಗಳು ಬಳ್ಳಿಗಳು ಬಹಳ ಕಡಿಮೆ ಅಂದರೆ ಬಿಟ್ಬೋದು ಆಮೇಲೆ ಚ ಇದೆ ಅಂತ ಇಟ್ಕೊಳ್ಳಿ ಅದಕ್ಕೂ ಅಷ್ಟೇ ಚೂ ಚೂ ಹೀಗೆ ಬರಿತಾ 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 ನೀವು ಎಲ್ಲಿ ಬರೀಬೇಕು ಲು
ಇಷ್ಟು ಮಾಡಬೇಕಾಗತ್ತೆ. ಇದರ ಜೊತೆಗೆ ನೀವೇನು ಮಾಡಬೇಕಾಗುತ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕೆಲವೊಂದು ಬದಲಾವಣೆಗಳು ಇರುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿದೆ ಇದು ಕೊಂಬು ಕೊಟ್ಟಾಗ ಹೀಗಾಗ್ತಲ್ಲ, ನನಗೆ ತೋರಿಸಿದ್ರೆ ಭಾಳಷ್ಟು ತೋರಿಸಿದ ಅಕ್ಷರ ಕೂ ಇದ್ದರೆ ಕೂ ಆಯಿತು. ಆದರೆ ಕೆಲವೊಂದು ಅಕ್ಷರಗಳಿಗೆ ಹಾಗೆ ಮಾಡಲಿಕ್ಕೆ ಬರಲ್ಲ, ಅವಾಗ ಕೆಳಗಿಂದ ಕೊಡಬೇಕು. ಉದಾಹರಣೆಗೆ ವ ಅಂತ ಇದೆ ತಕ್ಕೊಳ್ಳಿ, ಅವಾಗ ಅದಕ್ಕೆ ಕೆಳಗಿಂದ ಕೊಡಬೇಕು ಊ ಅಂತ. ಈ ರೀತಿ ಕೆಲವೊಂದು ಪದಗಳಿಗೆ, ಎಲ್ಲ ಪದಗಳಿಗೆಲ್ಲ ಕೆಲವೊಂದು ಪದ ಕೆಳಗಿಂದ ಕೊಡಬೇಕಾಗತ್ತೆ. ಹಾಗಾಗಿ ಆವಾಗ ಅಲ್ಲಿ ಕೊಂಬುಗಳನ್ನ ಕೆಳಗಿಂದ ತೊಳಬೇಕಾಗ್ತದೆ, ಇಲ್ಲಾದರೆ ಮುಂದಿನ ತೊಳಬೇಕು. ಹಾಗೆ ದೀರ್ಘ ಕೊಂಬು ಅಷ್ಟೇ, ಸೈಡಿಂದ ಕೊಟ್ಟಾಗ ಈಗ ಚ ಇದೆಯಲ್ಲ ಚೂ ಆಗುತ್ತೆ, ಆದರೆ ವಕ್ಕೆ ಹಾಗಾಗಲ್ಲ. ವಕ್ಕೆ ಏನು ಮಾಡಬೇಕು, ಕೆಳಗಿಂದನೇ ಕೊಡಬೇಕು. ಯಾಕೆ, ಈಗ ನೀವು ಇದನ್ನು ಮುಂದಿನ ಕೊಟ್ಟರೆ ಏನಾಗುತ್ತೆ, ಮೂ ಮಾ ಆಗ್ಬಿಡುತ್ತೆ. ಆ್ಯಕ್ಚುಲಿ ಇದು ಮಾ ಬರಬೇಕಾದ್ರೆ ಹೀಗೆ ಮಾಡ್ತೇವಲ್ಲ, ಮಾ ಆಗ್ಬಿಡುತ್ತೆ, ಇದು ರಾಂಗ್ ಆಗುತ್ತೆ. ಹಾಗಾಗಿ ನಾವು ಕೆಲವೊಂದು ಅಕ್ಷರಗಳಿಗೆ ಕೆಳಗಿಂದ ತೊಡ, ಎಸ್ಪೆಷಲಿ ಮುಖ್ಯವಾಗಿ ವ ಅಕ್ಷರಕ್ಕೆ ಕೆಳಗೇ ಕೊಡಬೇಕು, ಬೇರೆ ಎಲ್ಲೂ ಕೊಟ್ಟರು ತಪ್ಪಾಗುತ್ತೆ. ಹಾಗಾಗಿ ಕೆಲವು ಕಡೆ ಮಾತ್ರ ಮುಂದೆ, ಹೆಚ್ಚಾಗಿ ಎಲ್ಲದಕ್ಕೂ ಮುಂದೆ ಕೊಡ್ತೇವೆ. ಕೆಲವೊಂದು ಅಕ್ಷರ ಮುಖ್ಯವಾಗಿ ವ ಊಕ್ ವಕ್ ಮಾತ್ರ ಏನು ಮಾಡ್ತೇವೆ, ಕೆಳಗಿಂದ ತಗೊಂಡು ಬರೀತೇವೆ. ಹೀಗೆ ಬರೀಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪದಗಳಿವೆ, ಆ ಪದಗಳನ್ನು ರೂಢಿ ಮಾಡಿಸ್ಬೇಕು. ಹುಳು, ದುಡಿ, ಈ ಹೇಳೋದು ಮತ್ತೆ ಪರಿಚಯ ಆಗಿದೆ ಅವರಿಗೆ, ಹಾಗಾಗಿ ಒಳಸುರುಳಿ. ಶುಚಿ, ಇದು ಪರಿಚಯ ಆಗಿದೆ ಒಳಸುರುಳಿ. ಕಡುಬು, ಬಾವುಟ, ನುಣುಪು, ಜುಮುಕಿ, ಮುಗಿಲು, ಕನಸು, ಗುಟುಕು, ಕುಣಿತ, ಯುಗಾದಿ, ಕುರಿಮರಿ, ಚುರುಕಾದ, ಇದನ್ನು ಹೇಳಿಸ್ತಾ ಬರೆಸಿ. ಕೇವಲ ಬರೆಸಿದ್ರೆ ಪ್ರಯೋಜನ ಇಲ್ಲ, ಹೇಳ್ತಾ ಬಾಯಲ್ಲಿ ಹೇಳ್ತಾ ಬರಬೇಕು, ಹಾಂ ಜುಬಾನೆ, ಅದನ್ನು ಹೇಳ್ತಾ ಬರೆದರೆ ಅವರಿಗೆ ರೂಢಿ ಆಗುತ್ತೆ. ಅದೇ ರೀತಿಯಲ್ಲಿ ದೀರ್ಘ ಕೊಂಬೆಂದು ಗೂಡು, ನೂಲು, ಚೂರು, ನೂರು ಇದೆ ಇಲ್ಲಿ, ಚೂರಿ, ಹೂಜಿ, ಗೂಳಿ, ಮೂಗು, ದೂರವಾಣಿ, ಈ ರೀತಿ ಹೇಳಿಸ್ತಾ ಬರೆಸಿ. ಮತ್ತು ಕೆಲವೊಂದು ಪದ್ಯಗಳು, ಈ ಪದಗಳನ್ನು ಬರೆಸ್ಬೇಕು, ಬರೀ ಅಕ್ಷರ ಬಳಿ ಬರೆಸಾಗೋದಿಲ್ಲ, ಆ ಪದಗಳನ್ನು ಒಂದು 10-15 ಬಳಸಬೇಕು. ನೋಡಿ ಇದೆ, ಕುಡಿ, ಗುಡಿ, ಗುರು, ಸುಳಿ, ಸುರಿ, ಅದು, ಇದು, ಓಡು, ಕಾಡು. ಓಡು ಅನ್ನೋದೇನು ಹೊಸದಲ್ಲ, ಯಾಕೆಂದ್ರೆ ಇದು ಸ್ವರ, ಓ ಅನ್ನೋದು ಸ್ವರ, ಅದಕ್ಕೆ ಇಲ್ಲೊಂದು ವ್ಯಂಜನದ ಒಂದು ಬಳ್ಳಿ ಪದ ಸೇರಿ ಓಡು ಆಗಿದೆ. ಕಾಡು, ಇಡು, ತುಳಿ, ಪುರ, ಪುಡಿ, ಬುಡ, ಭುಜ, ಹಾಲು, ಕಾಲು, ಪಾಲು, ಬೀಡು, ಸೇರು, ಶುನ, ಶಂಭು, ಹಂದಿ ಅಲ್ಲ, ಹುರಿ ಇದೆ, ಏನಿದೆ ಇಲ್ಲಿ, ಹುರಿ ಇದೆ. ಹುಳು, ಏರು, ಕುರುಬ, ಕುಟುಂಬ, ಇಲ್ಲಿ ಅನುಸ್ವಾರ ಇದೆ, ಕುಟುಂಬ, ಅಮ್ ಅಮ್ಮ ಅನ್ನೋ ಒಂದು ಬರ್ತದೆ. ಕುಟುಂಬ ಯಾವ ಅಕ್ಷರ ಬರ್ತದೆ, ಹಿಂದೆ ಸೊನ್ನೆ ಬಂದ, ಅದು ಹೇಳಿದ್ದೇನೆ ಅವರಿಗೆ 2ನೇ ಕ್ಲಾಸಲ್ಲಿ. ಕುಟುಂಬ, ಗುಡುಗು, ಚುಟುಕು, ಉಡುಪು, ಇರುಳು, ಹಾಗೆ ದೀರ್ಘ ಕೊಂಬಿರುವಂಥದ್ದು. ಕೂಸು, ಕೂಗು, ಚೂಪು, ಚೂರು, ಮೂಗು, ಮೂರು, ದೂರ, ದುಃಖ ಎಲ್ಲ ಇದೇನಿದೆ, ದೂಲ, ದೂಪ, ಬೂದಿ, ಊತ, ನೂಲು, ಮೂರು, ನೂರು, ಸೂರು, ರೂಪ, ಊರು. ಈ ರೀತಿಯಲ್ಲಿ ಅವರಿಗೆ ಒಂದು 10-15 ಶಬ್ದಗಳನ್ನು ಬರೆಸ್ಬೇಕು. ರೂಪ್ ಬರೀ ಕಾಗುಣಿತ ಬರೆಸ್ರೆ ಅವರಿಗೆ ರೂಪ ಪ್ರಾಕ್ಟೀಸ್ ಆಗೋದಿಲ್ಲ, ಅದನ್ನು ಎರಡು ಗೆರೆಯಲ್ಲಿ ನೀಟಾಗಿ ಬರೆಸಿ ಪ್ರಾಕ್ಟೀಸ್ ಮಾಡಿ ಅದನ್ನು ಸಹ ವಾಟ್ಸಪ್ ಗ್ರೂಪ್ ಹಾಕಿ, ಮತ್ತು ಕಥೆಯ ಏನು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಸವಾಲು ಜವಾಬು ಅದನ್ನು ಹಾಕಿ ಕಳಿಸ್ಬೇಕು. ಅದನ್ನು ನಿಮಗೆ 2 ದಿವಸ ಟೈಮ್ ಇರುತ್ತೆ, 2 ದಿವಸ ಒಳಗಡೆ ಹಾಕಿ ನಾನು ಚೆಕ್ ಮಾಡಿ ವಾಪಸ್ ಹಾಕ್ತೇನೆ. ಅವರಿಗೆ ಕನ್ನಡದಲ್ಲಿ ಮಾತಾಡಿಸಿ ಬರೀದನ್ನು ಹೇಳೋದನ್ನು ಎಲ್ಲದನ್ನು ರೂಢಿ ಮಾಡಬೇಕು. 8ನೇ ಕ್ಲಾಸ್ ಆಗಿರ್ತಾರೆ, ಬರೀತಾ ಹೇಳ್ತಾ ಬರೀದನ್ನು ರೂಢಿ ಮಾಡಿಸಿ ಅವರಿಗೆ ಪ್ರಾಕ್ಟೀಸ್ ಮಾಡ್ತೀವಿ ಮನೆಯಲ್ಲಿ.